ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂನ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಕೆಎಸ್ಒಯು ಇದೀಗ ಮತ್ತೊಂದು ಹೊಸ ಪ್ರವೇಶ ಅರ್ಜಿಯನ್ನು ಕರೆತಿದೆ ಆ ಮೂಲಕ ಬಿಎಡ್ ಎಂಎ ಎಂಕಾಂ ಎಂಎಸ್ಸಿ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಪಿಜಿ ಡಿಪ್ಲೊಮಾ ಪಿಜಿ ಸರ್ಟಿಫಿಕೇಟ್ ಕೋರ್ಸಸ್ ಇತ್ಯಾದಿ ಎಲ್ಲಾ ರೀತಿಯ ಕೋರ್ಸ್ಗಳಿಗೆ ನೀವೇನಾದರೂ ಪ್ರವೇಶವನ್ನು ಪಡ್ಕೊಳ್ಬೇಕು ಕೆಎಸ್ಒಯು ಮೂಲಕ ಅಂತ ಅನ್ಕೊಳ್ತಾ ಇದ್ರೆ ಇದೊಂದು ನಿಮಗೆ ಖಂಡಿತ ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಯಾರಿಲ್ಲ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆಯಬೇಕು ಅನ್ನುವಂತಹ ಆಸಕ್ತಿಯನ್ನು ಹೊಂದಿದ್ದೀವಿ ಅವರಿಗೆಲ್ಲ ಪ್ರಮುಖವಾದಂತಹ ಒಂದು ಸುತ್ತೋಲೆಯ ಜೊತೆಗೆ ನಾನು ಈ ವಿಡಿಯೋದಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿರುವಂಥದ್ದು ಜೊತೆಗೆ ಪ್ರವೇಶ ಪ್ರಕ್ರಿಯೆ ವಿಧಾನ ಹೇಗಿರುತ್ತೆ ಅಲ್ಲಿ ಲಭ್ಯವಿರುವಂತಹ ಕೋರ್ಸ್ನ ವಿವರಗಳು ಯಾವ್ಯಾವುದು ಅಂದರೆ ಯಾವ ಕೋರ್ಸ್ಗಳು ಲಭ್ಯ ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವುದು ಇತ್ಯಾದಿ ಪ್ರಮುಖ ದಿನಾಂಕಗಳು ಹಾಗೆ ಶುಲ್ಕ ಪಾವತಿಯ ವಿಧಾನ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಇತರೆ ಎಲ್ಲ ಅಗತ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎರಡು ಸಾವಿರದ ಎರಡನೇ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶದ ಒಂದು ಸಂಪೂರ್ಣ ಮಾಹಿತಿಯಾಗಿದೆ ಇಲ್ಲಿ ನಾವು ಲಭ್ಯ ಇರುವಂತಹ ಕೋರ್ಸ್ಗಳಿಂದ ಪ್ರಾರಂಭ ಯಾವ ಯಾವ ಕೋರ್ಸ್ಗಳಿದೆ ಹೇಗಿದೆ ಈ ಒಂದು ಪ್ರಕ್ರಿಯೆ ಎನ್ನುವಂತಹ ಮಾಹಿತಿಯನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಜನವರಿ ಆವೃತ್ತಿಗೆ ಪ್ರಥಮ ವರ್ಷದ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಈ ವರ್ಷದ ಜನವರಿ ಆವೃತ್ತಿಯ ಎಲ್ಲ ಈ ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಯಾವ ಯಾವ ಕೋರ್ಸ್ಗಳು ಅಲ್ಲಿ ಲಭ್ಯ ಇದಾವೆ ಅಂತಂದ್ರೆ ಯುಜಿ ಅಂದ್ರೆ ಡಿಗ್ರಿ ಕೋರ್ಸ್ಗಳ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಯಾವ್ಯಾವ ಡಿಗ್ರಿ ಕೋರ್ಸ್ಗಳು ಲಭ್ಯ ಇದ್ದಾವೆ ಅಂತಂದ್ರೆ ಬಿಎ ಬಿ ಕಾಂ ಬಿ ಐ ಎಸ್ ಸಿ ಅಂದ್ರೆ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸಸ್ ಆಮೇಲೆ ಬಿಬಿಎ ಹಾಗೆ ಬಿಎಡ್ ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಒಂದ್ ನೆನಪಿರ್ಲಿ ಇಲ್ಲಿ ಬಿಎಡ್ ಅನ್ನ ಈಗ ನಾವೇನು ಗೌರ್ಮೆಂಟ್ ಥ್ರೂ ಈಗ ಬೇರೆ ಯೂನಿವರ್ಸಿಟಿ ನಲ್ಲಿ ಕೌನ್ಸಿಲಿಂಗ್ ಹೋದ್ವಿ ಅಥವಾ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಸೀಟ್ ಅನ್ನ ತಗೊಂಡ್ವಿ ಹಾಗಿರುವುದಿಲ್ಲ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ಒಂದು ಸಿಇಟನ್ನ ನಡೆಸ್ತಾರೆ ಬಿಎಡ್ಗೆ ಅರ್ಜಿ ಸಲ್ಲಿಸಿ ನಾವು ಒಂದು ಸಿಇಟ ಬರೆದ್ರೆ ನೆಕ್ಸ್ಟ್ ನಮಗೆ ಬಿಎಡ್ ಸೀಟ್ ಅನ್ನು ಕೊಡ್ತಾರೆ ಇನ್ನ ಬಿಎಸ್ಸಿ ನಲ್ಲಿ ಕೆಲವೊಂದಷ್ಟು ಕಾಂಬಿನೇಷನ್ಗಳಿದಾವೆ ಪಿ ಸಿಎಂ ಪಿಎಂಸಿಎಸ್ ಬಿಬಿಜೆಡ್ ಸಿಬಿಜೆಡ್ ಬಿಬಿಎಂ ಬಿಎಂಎಫ್ಎಸ್ ಸಿಬಿಎಂ ಸಿ ಇ ಎಸ್ ಅಂದರೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾಂಬಿನೇಷನ್ಗಳನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬಿಎಸ್ಸಿ ನಲ್ಲಿ ಇದೆ ಯಾವುದಾದ್ರೂ ಕೋರ್ಸ್ ಅನ್ನ ನೀವು ಆಯ್ಕೆ ಮಾಡಿಕೊಳ್ಬಹುದು ಹಾಗೆ ಬಿಎಸ್ಸಿ ಹೋಮ್ ಸೈನ್ಸ್ ಇದೆ ಬಿಎಸ್ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇದೆ ಬಿ ಇದೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಷ್ಟು ಡಿಗ್ರಿ ಕೋರ್ಸ್ಗಳು ಇನ್ನ ಪಿಜಿ ಅಂದರೆ ಸ್ನಾತಕೋತ್ತರ ಕಾರ್ಯಕ್ರಮಗಳು ಇದ್ದಾವೆ ಅಥವಾ ಕೋರ್ಸ್ಗಳು ಯಾವ್ಯಾವ್ದು ಲಭ್ಯ ಇದಾವೆ ಅಂತ ನೋಡೋದಾದರೆ ಎಂಎನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಉರ್ದು ಸಂಸ್ಕೃತ ಎಜುಕೇಷನ್ ಅಂದರೆ ಶಿಕ್ಷಣ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಸಮಾಜಶಾಸ್ತ್ರ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಆಮೇಲೆ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಷನ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಇಷ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇರುವಂತಹ ಸ್ನಾತಕೋತ್ತರ ಕೋರ್ಸ್ಗಳು ಅಂದರೆ ಪಿಜಿ ಕೋರ್ಸ್ಗಳು ಇನ್ನ ಎಂಬಿಎ ಕೂಡ ಇದೆ ಇಲ್ಲಿ ಯಾವುದೂ ಸಿಇಟಿಯನ್ನು ನಡೆಸುವುದಿಲ್ಲ ಎಂಎಗೆ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಈ ಎ ಕೋರ್ಸ್ ಏನಿದೆ ಈ ಎ ಕೋರ್ಸ್ಗೆ ಯಾವುದೇ ರೀತಿಯಾದಂತಹ ಸಿಟಿಯನ್ನು ನಡೆಸುವುದಿಲ್ಲ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲೈಜೇಷನ್ಗಳನ್ನು ಕೊಡ್ತಾ ಇದ್ದಾರೆ ಕೆಎಸ್ ವೈಯು ನವರು ಅಂತಂದ್ರೆ ಫೈನಾನ್ಸ್ ಮಾರ್ಕೆಟಿಂಗ್ ಎಂ ಆಪರೇಷನ್ಸ್ ಟೂರಿಸಂ ಕಾರ್ಪೊರೇಟ್ ಲಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಷ್ಟು ಎ ಒಳಗಡೆ ಇರುವಂತಹ ಸ್ಪೆಷಲೈಜೇಷನ್ಗಳನ್ನು ಕೆಎಸ್ ವೈಯು ಈ ಸಂದರ್ಭದಲ್ಲಿ ಕೊಡ್ತಾ ಇದೆ ಹಾಗೆ ಕಾಮ್ ಕೂಡ ಲಭ್ಯ ಇದೆ ನಲ್ಲಿ ಡಿವೆಲ್ ಸ್ಪೆಷಲೈಸೇಷನ್ ಅಂತ ಹೇಳಿದ್ದಾರೆ ಅಂದರೆ ಅಕೌಂಟಿಂಗ್ ಮತ್ತೆ ಫೈನಾನ್ಸ್ ಎಂ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಎಚ್ಆರ್ಎಂ ಬಾರ್ ಫೈನಾನ್ಸ್ ಇಷ್ಟು ಆಯ್ಕೆಗಳನ್ನು ಕೂಡ ಈಗಾಗಲೇ ಯು ಕೊಡ್ತಾ ಇದೆ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಇದೆ ಹಾಗೆ ಎಂಎಸ್ಸಿ ಕೂಡ ಇದೆ ಎಂಎಸ್ಸಿನಲ್ಲಿ ಯಾವ್ಯಾವ ವಿಷಯಗಳ ಮೇಲೆ ಎಂಎಸ್ಸಿ ನ ಪಡ್ಕೊಳ್ಳಬಹುದು ಕೆಎಸ್ ಮೂಲಕ ಅಂತಂದ್ರೆ ಆಮೇಲೆ ಭೌತಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಬಯೋಕೆಮಿಸ್ಟಿ ಬಯೋಟೆಕ್ನಾಲಜಿ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಪರಿಸರ ವಿಜ್ಞಾನ ಭೌಗೋಳಶಾಸ್ತ್ರ ಮೈಕ್ರೋಬಯಾಲಜಿ ಮನಃಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಫುಡ್ ಅಂಡ್ ನ್ಯೂಟ್ರಿಷನ್ ಸೈನ್ಸ್ ಮಾಹಿತಿ ತಂತ್ರಜ್ಞಾನ ಇಷ್ಟು ವಿಷಯಗಳ ಮೇಲೆ ನಾವು ಕೂಡ ಪಡ್ಕೋಬಹುದು ಎಂಎ ಎಂಕಾಂ ಎಂಎಸ್ಸಿ ಎಂಬಿಎಂ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸಸ್ ಬಿಎ ಬಿಎಸ್ಸಿ ಬಿಕಾಂ ಆಮೇಲೆ ಎ ಬಿ ಬಿಎಡ್ ಇತ್ಯಾದಿ ಎಲ್ಲ ಕೋರ್ಸ್ಗಳನ್ನು ಕೂಡ ಇಷ್ಟು ಪಡಬಹುದು ಇವುಗಳನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಪಿಜಿ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಅಲ್ಲಿದ್ದಾವೆ ಡಿಗ್ರಿ ಆಧಾರಿತ ಒಂದು ವರ್ಷದ ಪಿಜಿ ಸರ್ಟಿಫಿಕೇಟ್ಗಳು ಅಂತಂದ್ರೆ ಇಂಗ್ಲಿಷ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಕುವೆಂಪು ಸಾಹಿತ್ಯ ಹಣಕಾಸು ನಿರ್ವಹಣೆ ಮಾನವ ಸಂಪನ್ಮೂಲ ನಿರ್ವಹಣೆ ಬಿಸಿನೆಸ್ ಲೋ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂಬೇಡ್ಕರ್ ಅಧ್ಯಯನಗಳು ನ್ಯೂಟ್ರಿಷನ್ ಮತ್ತು ಡಯಾಟಿಕ್ಸ್ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಷ್ಟು ಒಂದು ವರ್ಷದ ಪಿಜಿ ಸರ್ಟಿಫಿಕೇಟ್ಗಳನ್ನು ಕೆಎಸ್ಒಿನ ಮೂಲಕ ಹೀಗೆ ನೋಟಿಫಿಕೇಶನ್ ಆಗಿದೆ ಈ ಸಂದರ್ಭದಲ್ಲಿ ಪಡ್ಕೊಳ್ಳಿಕ್ಕೆ ನಾವು ಅರ್ಹರಿರ್ತೀವಿ ಇನ್ನು ಡಿಪ್ಲೊಮಾ ಪ್ರೋಗ್ರಾಮ್ಗಳನ್ನು ನಾವು ನೋಡೋದಾದ್ರೆ ಟೆನ್ ಪ್ಲಸ್ ಟು ಆಧಾರಿತ ಒಂದು ವರ್ಷದ ಡಿಪ್ಲೊಮಾ ಪ್ರೋಗ್ರಾಮ್ಗಳು ಇವು ಇಲ್ಲಿ ಕನ್ನಡ ಪತ್ರಿಕೋದ್ಯಮ ನ್ಯೂಟ್ರಿಷನ್ ಮತ್ತು ಹೆಲ್ತ್ ಎಜುಕೇಷನ್ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಷ್ಟು ಡಿಪ್ಲೊಮಾ ಕೋರ್ಸ್ಗಳು ಇದಾವೆ ಇನ್ನು ಇದನ್ನು ಬಿಟ್ಟು ಬರೀ ಸರ್ಟಿಫಿಕೇಟ್ ಕೋರ್ಸ್ಗಳು ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳು ಲಭ್ಯ ಇದಾವೆ ಮೂರು ಒಂದು ಪಂಚಾಯತ್ ರಾಜ್ ಮತ್ತೊಂದು ನ್ಯೂಟ್ರಿಷನ್ ಫುಡ್ ಮತ್ತೊಂದು ಮಾಹಿತಿ ತಂತ್ರಜ್ಞಾನ ಐ ಲಭ್ಯ ಇದೆ ಸೊ ಇಷ್ಟು ಒಟ್ಟಾರೆಯಾಗಿ ಲಭ್ಯವಿರುವಂತಹ ಕೋರ್ಸ್ ಗಳಿದು ಇದರಲ್ಲಿ ನಿಮ್ಗೆ ಯಾವ್ದು ಆಸಕ್ತಿ ಇದೆ ಎಂಎ ಇದೆಯೋ ಬಿ ಎಡ್ ಇದೆಯೋ ಎಂಎ ಎಂಎ ನಲ್ಲಿ ಇಂಗ್ಲಿಷ್ ಇದೆಯೋ ಎಂ ಬಿ ಎಂ ಕಾಮ್ ಇದೆಯೋ ಅಂತ ಚೂಸ್ ಮಾಡಿಕೊಂಡ್ ನಂತರ ನೆಕ್ಸ್ಟ್ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ಈಗ ತಿಳಿತೀವಿ ಏನಂತಂದ್ರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಸಾಮಾನ್ಯವಾಗಿ ಅರೆ ಇದು ಕೆಎಸ್ ಇವ್ ಆಗಿರೋದ್ರಿಂದ ಎಲ್ಲಾದರೂ ಅರ್ಹತೆ ಐತೋ ಇಲ್ಲೋ ಸುಮಾರು ನಾವು ಡಿಗ್ರಿ ಮಾಡ್ಕೊಂಡು ಮನೆ ಕುಂದಿರೋದು ಬೇಡ ಆಮೇಲೆ ಎಲ್ಲೂ ಎಲಿಜಿಬಲ್ ಇಲ್ಲ ಇದು ಗವರ್ಮೆಂಟ್ ಜಿ ಸಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಮ್ಮನ್ನ ಎಲ್ಲೂ ಜಾಬಿ ಕರ್ಕೊಳ್ಳಿಲ್ಲ ಅದರ ಸಮಸ್ಯೆ ಆಗ್ತದ ಅನ್ನುವಂತಹ ಗೊಂದಲ ಎಲ್ಲರಿಗೂ ಇರ್ತೈತಿ ಸೊ ಅದಕ್ಕೆ ಸಂಬಂಧಪಟ್ಟಾಗ ಅವರಿಲ್ಲೊಂದು ಸ್ಪಷ್ಟತೆಯನ್ನು ಕೂಡ ಕೊಟ್ಟಬಿಟ್ಟರೆ ಏನಂತಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಅಂದರೆ ಕೆಎಸ್ಒಯು ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ದೂರ ಶಿಕ್ಷಣ ವಿಧಾನದಲ್ಲಿ ಉನ್ನತ ಶಿಕ್ಷಣವನ್ನು ಅಧಿಕೃತವಾಗಿ ಕೊಡ್ತಾ ಇರುವಂತಹ ಏಕೈಕ ವಿಶ್ವವಿದ್ಯಾಲಯ ಅಂದ್ರೆ ಈ ಏನಿದೆ ಕರ್ನಾಟಕದಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣವನ್ನು ಉನ್ನತ ಶಿಕ್ಷಣದಲ್ಲೂ ಕೂಡ ಕೊಡ್ತಾ ಇರುವಂತಹ ಕರ್ನಾಟಕದ ಅಧಿಕೃತ ಅಥೋರೈಸ್ಡ್ ಯೂನಿವರ್ಸಿಟಿ ಆಗಿದೆ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಅಂದರೆ ಕೋರ್ಸ್ಗಳು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ನವದೆಹಲಿಯ ಮಾನ್ಯತೆ ಪಡೆದಿವೆ ಇದು ತುಂಬಾ ಜನರಾಗಿರುವಂತಹ ಒಂದು ಗೊಂದಲ ಯುಜಿಸಿ ಮಾನ್ಯತೆ ಇದೆಯೋ ಇಲ್ವೋ ಅನ್ನುವಂತಹ ಸ್ಪಷ್ಟತೆ ಇರುವುದಿಲ್ಲ ನಮಗೆ ಅಂದ್ರೆ ಬಹಳ ಮಂದಿ ನಮಗೆ ಹೇಳ್ಬಿಟ್ಟಿರ್ತಾರೆ ಓಪನ್ ಯೂನಿವರ್ಸಿಟಿ ಒಳಗೆ ಮಾಡಿದ್ರೆ ಇರುವುದಿಲ್ಲ ಅಂತ ಹೇಳಿ ಬಟ್ ಕೆಎಸ್ಒ ಯುಜಿಸಿ ಒಂದು ಅಪ್ರೂವಲ್ ಕೂಡ ಐತಿ ಅಧಿಸೂಚನೆ ಸಂಖ್ಯೆಯನ್ನು ಗಮನಿಸಬಹುದು ಯಾವಾಗ ಅಪ್ರೂವಲ್ ಪಡೆದೈತಿ ಅಂತ ಹೇಳಿ ಹಾಗೆ ಎಂಬಿಎ ಶೈಕ್ಷಣಿಕ ಕಾರ್ಯಕ್ರಮವು ಕೂಡ ಎಐಸಿಟಿಇ ಅನ್ನೋದು ಇದೊಂದು ಟೆಕ್ನಿಕಲ್ ಬೋರ್ಡ್ ನವದೆಹಲಿಯಲ್ಲಿರುವಂತದ್ದು ಅದರಿಂದ ಕೂಡ ಇದು ಅಧಿಕೃತಗೊಂಡಿರುವಂತದ್ದು ಯಾವಾಗ ಅಧಿಕೃತಗೊಂಡೈತಿ ಅಂತಂದ್ರೆ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಂದು ಅಧಿಕೃತಗೊಂಡಿದೆ ಅದರ ಒಂದು ಆರ್ಡರ್ ನಂಬರ್ ಅನ್ನು ನೀವು ಇಲ್ಲಿ ನೋಡಬಹುದು ಇನ್ನು ಯಾವ ಯಾವ ಫೆಸಿಲಿಟಿಗಳನ್ನು ಈ ಯೂನಿವರ್ಸಿಟಿ ಹೊಂದೈತಿ ಅಂತ ನಾವು ನೋಡೋದಾದ್ರೆ ಅಂದರೆ ಕೆಎಸ್ ಯು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಯಾವ ಯಾವ ಸೌಲಭ್ಯಗಳನ್ನು ಫೆಸಿಲಿಟಿಗಳನ್ನು ಹೊಂದಿದೆ ಅಂತಂದರೆ ವಿಶಾಲ ಅತ್ಯಾಧುನಿಕ ಹಾಗೂ ಹಸಿರುಮಯ ಕ್ಯಾಂಪಸ್ ಅನ್ನು ಹೊಂದಿದೆ ಆಧುನಿಕ ಐಸಿಟಿ ತಂತ್ರಜ್ಞಾನ ಬೆಂಬಲಿತ ಬೋಧನಾ ಸೌಲಭ್ಯ ಅನುಭವಿ ಹಾಗೂ ನುರಿತ ಬೋಧನಾ ಸಿಬ್ಬಂದಿ ಸುಸಜ್ಜಿತ ಪ್ರಯೋಗಾಲಯ ಅಂದರೆ ಲ್ಯಾಬರಟರಿ ಹಾಗೆ ಸುಸಜ್ಜಿತ ಗ್ರಂಥಾಲಯ ಮತ್ತು ಇಂಟರ್ನೆಟ್ ಸೌಲಭ್ಯ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ತಿ ಸಹಾಯ ಆದ್ರೆ ಲರ್ನರ್ ಸಪೋರ್ಟ್ ಸೆಂಟರ್ಸ್ ಅಂತ ಬಹಳ ಡಿಸ್ಟಿಕ್ ನಗದವು ಪ್ರತಿಯೊಂದು ಜಿಲ್ಲೆಯೊಳಗೂ ಧಾರವಾಡದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕಲಿಕಾರ್ತಿ ಸಹಾಯ ಕೇಂದ್ರ ಬಗ್ಗೆ ತೆರೆದಾರ ಮಾಹಿತಿಯನ್ನು ನಿಮಗೆ ನಂತರ ನಾನು ತಲುಪಿಸ್ತೀನಿ ಹಾಗೆ ಗುಣಮಟ್ಟದ ಮುದ್ರಿತ ಹಾಗೂ ಡಿಜಿಟಲ್ ಮಾದರಿಯ ಸ್ವಯಂ ಕಲಿಕಾ ಸಾಮಗ್ರಿಗಳು ಇದನ್ನ ಸ್ಟಡಿ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಿ ಸ್ಟಡಿ ಮೆಟೀರಿಯಲ್ಸ್ ಯಾರಾದರೂ ಕಲಿಕಾರ್ತಿ ಸಹಾಯ ಕೇಂದ್ರದಿಂದ ನಾವೆಲ್ಲ ಅರ್ಜಿನ ಹಾಕ್ತಿವಲ್ಲ ಅಂದ್ರೆ ನಾವು ಯಾವ ಇಂದ ಬರೀತಿರ್ತೀವಿ ಅಲ್ಲಿ ನಮಗೆ ನೋಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ವೃತ್ತಿ ಸಂಬಂಧಿತ ಸಲಹೆ ಮತ್ತು ನೇಮಕಾತಿ ನೆರವು ಕಾಂಪಿಟೇಟಿವ್ ಕೋಚಿಂಗ್ ಅನ್ನು ಕೂಡ ಕೊಡ್ತಾರೆ ಅನ್ನುವಂತಹ ಸುದ್ದಿ ಐತಿ ಅದರ ಜೊತೆಗೆ ನಮಗೆ ಪ್ರೊಫೆಷನಲ್ಗೆ ಸಂಬಂಧಪಟ್ಟಂತಹ ಪ್ರೊಫೆಷನ್ಗೆ ಸಂಬಂಧಪಟ್ಟಂತಹ ಮಾರ್ಗದರ್ಶನ ಕೌನ್ಸಿಲಿಂಗ್ ಆ ರೀತಿಯಾದಂತಹ ಪ್ರಮುಖ ಮಾಹಿತಿ ಕೂಡ ಲಭ್ಯ ಇರುತ್ತೆ ಇನ್ನು ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ನೋಡೋದಾದರೆ ಪ್ರವೇಶ ಆರಂಭ ಆಗ್ತಾ ಇರೋದು ಇವತ್ತು ಅಂದರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈಗಾಗಲೇ ಆನ್ಲೈನ್ ಮೂಲಕ ಅಡ್ಮಿಷನ್ ಪೋರ್ಟಲ್ ಅನ್ನು ಅಲ್ಲಿ ತೆರೆದಿದ್ದಾರೆ ಆ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮೂಲಕ ನೀವು ಯಾವ ರೀತಿಯಾಗಿ ಅಡ್ಮಿಷನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಪ್ಲಿಕೇಶನ್ ಹಾಕೋದು ಅನ್ನೋದರ ಮಾಹಿತಿಯನ್ನು ನಿಮಗೆ ಮತ್ತೆ ಸಪರೇಟ್ ಆಗಿ ಒಂದು ವಿಡಿಯೋ ಮೂಲಕ ತಲುಪಿಸ್ತೀನಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಬರೀ ಇದರಲ್ಲಿ ಬೇಸಿಕ್ ಆಗಿ ಅಲ್ಲಿರುವ ಕೋರ್ಸ್ಗಳು ಯಾವುದು ಪ್ರಮುಖ ದಿನಾಂಕಗಳು ಯಾವುದು ಅನ್ನುವಂತಹ ಮಾಹಿತಿಯನ್ನು ಮಾತ್ರ ನೀಡ್ತಾ ನೀಡಿ ಬಿಎಡ್ಗೆ ಸಂಬಂಧಪಟ್ಟಂತೆ ಪೋರ್ಟಲ್ ತೆರೆಯುವ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲಿಕ್ಕಿರುವಂತಹ ಕೊನೆಯ ದಿನಾಂಕ ಎಲ್ಲ ಕೋರ್ಸ್ಗಳಿಗೆ ಅಂತಂದ್ರೆ ಮಾರ್ಚ್ ಇಪ್ಪತ್ತೇಳರವರೆಗೂ ಕೂಡ ಈಗಾಗಲೇ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾನಾಗಲೇ ಹೇಳಿದ್ನಲ್ಲ ಬಿಎಡ್ಗೆ ಸಿಇಟಿ ಮೂಲಕ ಪ್ರವೇಶ ತಗೊಂಡ ಕೊಡ್ತಾರೆ ಅಂತ ಹೇಳಿ ಸೊ ಪ್ರವೇಶ ಪರೀಕ್ಷೆನೇ ಯಾವಾಗ ಇಟ್ಟಿದ್ದಾರೆ ಸಿಇಟಿ ಅಂತಂದ್ರೆ ಏಪ್ರಿಲ್ ನಾಲ್ಕನೇ ಏಪ್ರಿಲ್ ಮೂರನೇ ತಾರೀಕಿಗೆ ಈಗಾಗಲೇ ಸಿಇಟಿ ಕೂಡ ಫಿಕ್ಸ್ ಆಗಿರುವಂಥದ್ದು ಆಮೇಲೆ ಈ ಎಡ್ಗೆ ನಾವೇನು ಸಿಇಟಿ ನ ಬರೀತೀವಿ ಈ ಸಿಇಟಿ ಅದರ ರಿಸಲ್ಟ್ ಕೂಡ ಆನ್ಲೈನ್ನಲ್ಲೇ ಪಬ್ಲಿಷ್ ಮಾಡ್ತಾರೆ ಒಯು ಅಧಿಕೃತ ವೆಬ್ಸೈಟ್ನಲ್ಲಿ ಒಯು ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬೇಕಿದ್ರೆ ವಿಸಿಟ್ ಮಾಡಿ ನೋಡಬಹುದು ಹಾಗೆ ಈಗಾಗಲೇ ಈಗ ನೋಟಿಫಿಕೇಶನ್ ಏನಾಗಿದೆ ಈ ನೋಟಿಫಿಕೇಶನ್ ಆಗಿದ್ದರ ನಂತರ ಆನ್ಲೈನ್ ಅಡ್ಮಿಷನ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ನಾವು ರಿಜಿಸ್ಟರ್ ಆಗೋದು ಅಡ್ಮಿಷನ್ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಪೇಮೆಂಟ್ ಅನ್ನು ಮಾಡೋದು ಯಾವ ರೀತಿಯಾಗಿ ಚೂಸ್ ಕೋರ್ಸ್ ಕೋರ್ಸ್ಗಳನ್ನು ಇತ್ಯಾದಿ ನಿಮಗೆ ಇರುವಂತಹ ಎಲ್ಲ ಡೌಟ್ಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ಮತ್ತೆ ಮತ್ತೆ ವಿಡಿಯೋನ ಮಾಡಿ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನು ನಿಮಗೆ ಒದಗಿಸೇ ಒದಗಿಸ್ತೀನಿ ಅದರ ಬಗ್ಗೆ ಯಾವುದೇ ಸಂದೇಹ ಬೇಡ ನಿರಂತರವಾಗಿ ಚಾನೆಲ್ನ ನೋಡ್ತಾ ಇರಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಆದಷ್ಟು ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್